Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹರಿವೆ ಸೊಪ್ಪಿನ ಪರಾಟ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಅಮರಾಂತ್ ಲೀವ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಈಗ ನೋಡಿ, ನಮ್ಮ ಮನೆಯಲ್ಲೇ ಆಗಿರುವಂತಹ ಹರಿವೆ ಸೊಪ್ಪು ಅಥವಾ ಅಮರಾಂತ್ ಲೀವ್ಸ್ನ ಕೀಳ್ತಾ ಇದ್ದೀನಿ ನೋಡಿ. ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ, ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ನಾನು ಬರೀ ಎಲೆಯನ್ನು ಮಾತ್ರ ಕಟ್ ಮಾಡಿ ಹಾಕಿದ್ದೀನಿ, ಸ್ಟೆಮ್ಗೆ ಮೇನು ಹಾಕಿಲ್ಲ. ಈಗ 1.5 ಕಪ್ಪು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಯಾವುದೇ ಬ್ರ್ಯಾಂಡ್ ಆಗುತ್ತೆ, ಜರಡಿ ಹಿಡಿದ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1/4 ಕಪ್ಪು ಕಾಲು ಕಪ್ಪು ಚಿಕ್ಪಿ ಆಟ ಅಂದರೆ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಳ್ಳಿ. ಹಾಗೆ 1.5 ಕಪ್ಪು ಆರ್ಗ್ಯಾನಿಕ್ ಹರಿವೆ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಇದು ಅಮರಾಂತ್ ಲೀವ್ಸ್ ಅಂತಾರಲ್ಲ ಅದೇ ಇದು. 1/4 ಕಪ್ ಅದಕ್ಕೆ ಮೊಸರು ಹಾಕ್ಕೊಳ್ಳಿ, ಯೋಗರ್ಟ್. ಹಾಗೆ 1/2 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. 1 ಟೀಸ್ಪೂನು ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟು, ಗ್ರೀನ್ ಚಿಲ್ಲಿ ಜಿಂಜರ್ ಪೇಸ್ಟ್ ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಈ ಅಮರಾಂತ್ ಲೀವ್ಸು ಅಥವಾ ಹರಿವೆ ಸೊಪ್ಪು ಇದೆಯಲ್ಲ, ಇದು ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸು, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ 1/4 ಟೀಸ್ಪೂನು ಕೇರಮ್ ಸೀಡ್ಸ್ ಅಂದರೆ ಓಮದ ಕಾಳು, ಕೈಯಲ್ಲೇ ಇದು ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಪರಿಮಳ ಚೆನ್ನಾಗಿ ಬರುತ್ತೆ. 1 ಟೀಸ್ಪೂನು ಎಳ್ಳು ಹಾಕ್ಕೊಳ್ಳಿ, ನಾನು ಅನ್ಪಾಲಿಶ್ಡ್ ಎಳ್ಳು ಬಿಳಿದು ಹಾಕಿದ್ದೀನಿ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಕುಕಿಂಗ್ ಆಯಿಲು, ನಾನು ಆಲಿವ್ ಆಯಿಲ್ ಹಾಕಿದ್ದೀನಿ, ಯಾವುದು ಹಾಕ್ಕೋಬೋದು, ಕೊಬ್ಬರಿ ಎಣ್ಣೆ ಮಾತ್ರ ಹಾಕಬೇಡಿ. ಈಗ ಎಲ್ಲನೂ ಒಟ್ಟಿಗೆ ಕೈಯಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಇದ್ರದ್ದು ಏನು ಹರಿವೆ ಸೊಪ್ಪದು ನೀರು ಗೀರೆಲ್ಲ ಬಿಟ್ಬಿಟ್ಟು ನಮ್ಗೆ ಇವಾಗ ಒಂದು ಅಂದಾಜಾಗತ್ತೆ, ನಾವು ಎಷ್ಟು ನೀರು ಹಾಕಬೇಕು ಈ ಹಿಟ್ಟಿಗೆ ಅಂತ ನಮ್ಗೆ ಅಂದಾಜಾಗತ್ತೆ. ಈಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ವಾರ್ಮ್ ವಾಟರ್ ಹಾಕ್ಬಿಟ್ಟು ಸ್ವಲ್ಪ 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 ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಒಂದು ಸಾಫ್ಟ್ ಹಿಟ್ಟು ಮಾಡ್ಕೊಳ್ಳಿ, ಚೆನ್ನಾಗಿ ಕಲಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಾತ್ರ, ನೀರು ಜಾಸ್ತಿ ಹಿಡಿಸೋದಿಲ್ಲ. ಇವಾಗ ನೋಡಿ ಆಯಿತು ನೋಡಿ, ಹೌದಾ? ಆದರೆ ಕೈಗೆ ಸ್ವಲ್ಪ ಮೆತ್ತತ್ತೆ ಹಿಟ್ಟು. ಯಾಕೆ ಅಂತಂದರೆ ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಮೆತ್ತದಾಗೆ ಆಗುತ್ತೆ. 1 ಟೀಸ್ಪೂನು ಎಣ್ಣೆ ಹಾಕ್ಬಿಟ್ಟು ಪೂರ್ತಿ ಹಿಟ್ಟಿಗೆ ಸವರಿ ಎಲ್ಲ ಕಡೆಯೂ. ಮತ್ತು ಒಂದು ಸ್ವಲ್ಪ ನಾನು ಡ್ಯಾಂಪ್ ಮಾಡಿದ್ದೀನಿ ಬಟ್ಟೆನ, ಸ್ವಲ್ಪ ನೆನೆಸಿದ್ದೀನಿ, ಅಷ್ಟು ಮಾಡಿಬಿಟ್ಟು ಆ ಬಟ್ಟೆನ ಕವರ್ ಮಾಡಿ ಮುಚ್ಚಿಬಿಟ್ಟು 1/2 ಗಂಟೆ ಹಿಟ್ಟನ್ನ ರೆಸ್ಟ್ ಮಾಡಿ. ಇವಾಗ 1/2 ಗಂಟೆ ಆದಮೇಲೆ ಹೆಂಗಾಗಿದೆ ಅಂತ ನೋಡಿ, ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಾಗಿರುತ್ತೆ. 1/2 ಗಂಟೆ ಆಗಿದ್ದರಿಂದ ಎಲ್ಲ ಸೇರಿ ಬಂದು ನೋಡಿ, ಎಷ್ಟು ಚೆನ್ನಾಗಿ ಕ್ರ್ಯಾಕ್ಸ್ ಎಲ್ಲ ಏನೂ ಇಲ್ಲ, ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ನಿಮಗೆ ಎಷ್ಟು ದೊಡ್ಡ ಪರಾಟ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ಹಿಟ್ಟನ್ನ ತೊಗೊಂಡು, ಲೆಮನ್ ಒಂದು ನಿಂಬೆಹಣ್ಣಷ್ಟು ದೊಡ್ಡದು ತೊಗೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಫ್ಲ್ಯಾಟನ್ ಮಾಡಿ ಕೈ ಮೇಲೆ, ಮತ್ತು ಡಸ್ಟ್ ಮಾಡಿ ಗೋಧಿ ಹಿಟ್ಟಿಂದ. ಹಾಗೆ ಅದನ್ನು ಫ್ಲ್ಯಾಟನ್ ಮಾಡಿಬಿಟ್ಟು ಇವಾಗ ಲಟ್ಟಣಿಗೆಯಿಂದ ರೋಲ್ ಮಾಡಿ, ರೋಲರಿಂದ ರೋಲ್ ಮಾಡಿ ಎಲ್ಲ ಕಡೆಯೂ ಈವನ್ ಆಗೋ ಹಾಗೆ ರೋಲ್ ಮಾಡಿ. ಮಧ್ಯದಲ್ಲಿ ದಪ್ಪ, ಸೈಡಲ್ಲಿ ತೆಳು ಎಲ್ಲ ಮಾಡಬೇಡಿ, ಒಂದೇ ಥರ ರೋಲ್ ಮಾಡಿ. ಆವಾಗ ಇದು ನೋಡಿ, ತೋರಿಸ್ತಾ ಇದ್ದೀನಿ ಹೇಗಿರಬೇಕು ಅಂತಂದ್ಬಿಟ್ಟು. ಈಗ ತವ ಬಿಸಿ ಆಗಿದೆ, ಅದ್ರ ಮೇಲೆ ಹಾಕಿ ಕೈಯಿಂದನೇ ಮೂವ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇರೋದ್ರಿಂದ ಏನೂ ಆಗೋದಿಲ್ಲ, ಅಷ್ಟೇನು ಹೀಟ್ ತಾಗೋದಿಲ್ಲ ಕೈಗೆ, ಲೋ ಫ್ಲೇಮಲ್ಲೇ ಇದೆಯಲ್ಲ. ಈಗ ನೋಡಿ ಫರ್ಮ್ ಆಯಿತು, ಈಗ ಅದನ್ನು ಫ್ಲಿಪ್ ಮಾಡಿ ಮತ್ತೆ ಕೈಯಿಂದನೇ ಮಾಡ್ಕೊಳ್ಳಿ, ಇದು ಮಾಡಿ ಮತ್ತೆ ಕೈಯಿಂದನೇ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲ ಕಡೆಯೂ ನೋಡಿ, ಇವಾಗ ಕಲರ್ ಚೇಂಜ್ ಆಯಿತು, ಕುಕ್ ಆದಾಗೆ ಕಾಣತ್ತೆ ನಮಗೆ ಅಲ್ವಾ, ಹೌದಾ ಅಲ್ವಾ? ಈಗ ಮತ್ತೆ ಫ್ಲಿಪ್ ಮಾಡಿ. ಈಗ ರೋಟಿ ಸಾಧಾರಣ ಕುಕ್ ಆಗ್ತಾ ಬಂತು, ಕಲರ್ ಎಲ್ಲ ಚೇಂಜ್ ಆಯಿತು ನೋಡಿ, ನೋಡಿದ್ರಲ್ಲ. ಈಗ ಅದಕ್ಕೆ ಸ್ವಲ್ಪ ಇದನ್ನು ಬಟರ್, ಬೆಣ್ಣೆನ ಎಲ್ಲ ಕಡೆ ಹಚ್ಚಿ, ಅನ್ಸಾಲ್ಟೆಡ್ ಬಟರ್ ಬ್ರಷಿಂದನೇ ಹಚ್ಚಿ, ಪರವಾಗಿಲ್ಲ, ಏನು ಸ್ಪೂನ್ ಬೇಕಂತ ಏನಿಲ್ಲ. ಮತ್ತೆ ಇವಾಗ ಬ್ರಷಿಂದ ಪ್ರೆಸ್ ಮಾಡ್ಕೊಳ್ಳಿ, ಅದರಿಂದ ಪ್ರೆಸ್ ಮಾಡಿದ್ರೆ ಕೂಡ ಸಾಕಾಗುತ್ತೆ, ಎಲ್ಲ ಕಡೆ ಕುಕ್ಕಾಗಿ ಬಂದ್ಬಿಡ್ತು ನೋಡಿ ಈಗ, ಹೌದಾ? ಈಗ ಮತ್ತೆ ಫ್ಲಿಪ್ ಮಾಡಿದ್ನ. ಈಗ ಪ್ರೆಸ್ಸರಿಂದ ಪ್ರೆಸ್ ಮಾಡಿ, ಸೋ ದಟ್ ಎಲ್ಲಿ ಕುಕ್ ಆಗಿಲ್ವೋ ಅಲ್ಲಿ ಕುಕ್ ಆಗುತ್ತೆ, ಎಲ್ಲ ಕಡೆ ಆಲ್ ಓವರ್ ಪ್ರೆಸ್ ಮಾಡ್ಕೊಳ್ಳಿ. ಫ್ಲಿಪ್ ಮಾಡಿದ್ಲ, ಈಗ ಮತ್ತೆ ಪ್ರೆಸ್ಸರಿಂದ ಪ್ರೆಸ್ ಮಾಡಿ, ಬ್ರೌನ್ ಡಾಟ್ಸ್ ಬಂತು, ರೋಟಿ ಕುಕ್ ಆಯಿತು ಅಲ್ವಾ. ಈಗ ನೋಡಿ, ಫ್ಲಿಪ್ ಮಾಡಿದ್ರ ಈಗ ಬ್ರೌನ್ ಡಾಟ್ಸ್ ಬಂದಿದೆ. ಈಗ ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ. ನಿಮಗೆ ಈಗ ಯಮ್ಮಿ ಅಮರಾಂತ್ ಪರಾಟ ರೆಡಿ ಆಯಿತು. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ, ಬ್ರೇಕ್ ಕೂಡ ಆಗೋದಿಲ್ಲ. ಒಂದು 13-14 ಆಗಿದೆ, ಅಂದರೆ ನೀವು ಚಿಕ್ಕದು ದೊಡ್ಡದು ಮಾಡಿದಾಗೆ ಡಿಪೆಂಡ್ ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಪರಾಟ ಲಿಂಕ್ಸು ಹಾಕಿರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.